ಅವರು ಹಳೆ ಆಗುತ್ತೆ ಅದ್ರ ಬಗ್ಗೆ ಏನು ಮಾತಾಡೋಕ್ಕೋಗಲ್ಲ. ನಾವು ಬಸವರಾಜ ಬೊಮ್ಮಾಯಿ ಅವರು ನೆಕ್ಸ್ಟ್ ಸಿಎಂ ಆಗೇ ಆಗ್ತಾರೆ. ರಾಜ್ಯದಲ್ಲಿ 125 ಸೀಟುಗಳು ಬಂದೇ ಬರುತ್ತೆ. ಬಿಜೆಪಿ ಶಕ್ತಿ ಏನಿದೆ ಅದನ್ನ ವ್ಯಕ್ತಪಡಿಸೋಕ್ಕೆ ಅವರು ಬಸವರಾಜ ಬೊಮ್ಮಾಯಿ ಅವರು ಇಲ್ಲಿ ಬರ್ತಾ ಇದ್ದಾರೆ. ತುಂಬಾನೇ ಖುಷಿ ಆಗುತ್ತೆ, ತುಂಬಾನೇ ಖುಷಿ ಆಗುತ್ತೆ. ಒಳ್ಳೆ ಇಲ್ಲಿನ ಚರಿತ್ರೆಯಲ್ಲಿ ತಾಂಡ ಭದ್ರಕೋಟೆ ಇದ್ದಾರೆ, ಮತ್ತೊಂದಂತಾರೆ ಇನ್ನೊಂದಂತಾರೆ, ಯಾವುದೇ ತರ ಸಂಶಯ ಇಲ್ಲ. ಬಿಜೆಪಿ ಭದ್ರಕೋಟೆ ಆಗೋದು ನಿಶ್ಚಿತ. ಇಂಥ ಯೂತ್ ಬೆಂಬಲಕ್ಕೆ ತೀರಾ ಅವಶ್ಯಕತೆ ಇತ್ತು, ಈಗ ಅದು ನೆರವೇರ್ತಾ ಇದೆ. ತುಂಬಾನೇ ಸಂತೋಷ ಆಗಿದೆ. ಭಾರತೀಯ ಜನತಾ ಪಾರ್ಟಿ ಈ ಸತಿ ದೊಡ್ಡಬಳ್ಳಾಪುರದಲ್ಲಿ ಬಹುತೇಕ ಆಶೀರ್ವಾದ. ಸ್ಥಳೀಯ MLA ವೆಂಕಟರಾಯನ್ ಅವರು ಕೋವಿಡ್ ಸಮಯದಲ್ಲಿ ನಿಮಗೆ ತಾಯ ಏನಾದರೂ ಮಾಡಿ ಅಂದಾಗ ಇಂದಿರಾ ಕ್ಯಾಂಟೀನ್ ಇದೆ, ಇಂದಿರಾ ಕ್ಯಾಂಟೀನ್ ಹೋಗಿ ಅಲ್ಲಿ ಊಟ ಮಾಡಿ ಅಂತ ಅಂದಿರುವಂತಹ ವ್ಯಕ್ತಿ ವೆಂಕಟರಮಣಯ್ಯ. ಅದೇ ಜನ ಎಲ್ಲ ಹೇಳ್ತಾರೆ ದೊಡ್ಡಬಳ್ಳಾಪುರದ ಧೀರಜ್ ಮುನಿರಾಜ್ ಮನೆ ಮಗ ಅಂತ ಅರಿಸಿ ಸ್ಪಂದಿಸ್ತಿದ್ದಾರೆ. ಕೆಲಸ ಮಾಡೋರೆ ತುಂಬಾ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಮನೆ ಮಗ ಆಗಲಿ ನಿಜವಾಗ್ಲೂ ಮನೆ ಮಗ ಆಗಲಿ ನೆಕ್ಸ್ಟ್ 40 ವರ್ಷಗಳ ಕಾಲ ಅವರು ಆಡೋ ಅಂತ ಸಾಮರ್ಥ್ಯ ಅವ್ರ ಕೈತೆ. ಖಂಡಿತ ಗೆದ್ದೇ ಗೆಲ್ತಾರೆ, ಗೆಲ್ತೀವಿ. ನೆಕ್ಸ್ಟ್ ಇದೇ ಬಾವುಟ ಆರೇ ಆಗ್ತೀವಿ ನಾವು ಬಿಜೆಪಿ ಅಂತೇಳಿ ಗೆದ್ದೇ ಗೆಲ್ತೀವಿ ಸರ್. ಬಾ ಏರಿಯಾಗೊಂದು ಬಾರ್ ಮಾಡ್ಕೊಂಡು ಬಂದಿದ್ವಿ. ಏನ್ ಹೇಳ್ತೀವಿ ರೋಡ್ ಮಾಡೋದು ನೀವು ಟೌನ್ನಾಗೆ ಏನಾರು 10 ವರ್ಷದಿಂದ ಏನಾರು ಒಂದು ರೋಡ್ ಹಾಕಿದ್ರೆ ನೀವು ದಯವಿಟ್ಟು ನಾವು ಕಾಲ್ ಕೆಳಕ್ಕೆ ತೋರ್ತೀವಿ, ಅವ್ರು ಕಾಲ್ ಕೆಳಕ್ಕೆ. ಈ ಸತಿ ಬಿಜೆಪಿ ಬಾವುಟ 100% ಆಗುತ್ತೆ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ದೊಡ್ಡಬಳ್ಳಾಪುರಕ್ಕೆ ಬಸವರಾಜ ಬೊಮ್ಮಾಯಿ ಆಗಿಸ್ತಿದ್ದಾರೆ, ಅದಕ್ಕೋಸ್ಕರ ಆಗಿಸ್ತಿದ್ದಾರೆ. ದೊಡ್ಡಬಳ್ಳಾಪುರದ ಶಕ್ತಿ ಏನಿದೆ, ಬಿಜೆಪಿ ಶಕ್ತಿ ಏನಿದೆ ಅದನ್ನ ವ್ಯಕ್ತಪಡಿಸೋಕ್ಕೆ ಅವರು ಬಸವರಾಜ ಬೊಮ್ಮಾಯಿ ಅವರು ಇಲ್ಲಿ ಬರ್ತಾ ಇದ್ದಾರೆ. ತುಂಬಾ ಸಂತೋಷ ಆಗ್ತಾ ಇದೆ ನಮ್ಗೆ, ತುಂಬಾ ಸಂತೋಷ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅವರು. ಅದಕ್ಕೋಸ್ಕರ ನಾವು ಎಲ್ಲರೂ ಧೀರಜ್ ಅವರಿಗೆ ಬೆಂಬಲಿಸ್ತೀವಿ, ಅವ್ರನ್ನ ಗೆಲ್ಸೇ ಗೆಲ್ಲಿಸ್ತೀವಿ. ಯುವಕರಿಗೆಲ್ಲ ಸಹಾಯ ಮಾಡಿದಾರ? ಹೌದು, 100% ಮಾಡಿದ್ದಾರೆ. ಪ್ರತಿ ಮನೆ ಮನೆ MLAಗಳು ಮುಂಚೆ ಇರೋ MLAಗಳು 10 ವರ್ಷದಿಂದ ಅವ್ರು ಸಾಧನೆ ಏನು ಅಂತ ಹೇಳಿ, ಮಾರ್ಗ ಸಾಧನೆ ಶೂನ್ಯ. ತುಂಬಾನೇ ಖುಷಿ ಆಗುತ್ತೆ, ತುಂಬಾನೇ ಖುಶಿ ಆಗುತ್ತೆ. ಅಂದ್ರೆ ಇಲ್ಲಿನ ಚರಿತ್ರೆಯಲ್ಲಿ ಕಾಂಗ್ರೆಸ್ ಭದ್ರಕೋಟೆ ಇರ್ತದೆ, ಮತ್ತೊಂದಂತಾರೆ ಇನ್ನೊಂದಂತಾರೆ, ಯಾವುದೇ ತರ ಸಂಶಯ ಇಲ್ಲ. ಬಿಜೆಪಿ ಭದ್ರಕೋಟೆ ಆಗೋದು ನಿಶ್ಚಿತ. ಅವ್ರ ಬಗ್ಗೆ ಏನು ಮಾತಾಡೋಕ್ಕೋಗಲ್ಲ, ನಮ್ಮ ಅಭಿವೃದ್ಧಿ ಏನು ಮಾಡ್ಕೊಳ್ಳಿ ನಾವು ಅನ್ನೋದನ್ನ ನಾವು ಮಾಡ್ತೀವಷ್ಟೇ. ರಾಜ್ಯದಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ, 100% ಬಂದೇ ಬರ್ತೀವಿ. ಬಸವರಾಜ ಬೊಮ್ಮಾಯಿ ಅವರು ನೆಕ್ಸ್ಟ್ ಸಿಎಂ ಆಗೇ ಆಗ್ತಾರೆ. ರಾಜ್ಯದಲ್ಲಿ 125 ಸೀಟುಗಳು ಬಂದೇ ಬರುತ್ತೆ. ನಮ್ಮ ತಾಲೂಕಲ್ಲಿ ಪ್ರತಿ ಮನೆ ಮನೆಗೂ ಭೇಟಿ ಕೊಡ್ತಾರೆ, ಪ್ರತಿ ಮನೆಗೂ ಎಲ್ಲ ಯುವಕರಿಗೂ ಆದ್ಯತೆ ಕೊಡ್ತಾರೆ. ಸಾಕಷ್ಟು ಹೆಲ್ತ್ ಕ್ಯಾಂಪ್ ಕೊಡ್ತಾರೆ, ಉದ್ಯೋಗ ಅವಕಾಶ ಕೊಡ್ತಾರೆ, ಮತ್ತೆ ಪ್ರತಿ ಮನೆಗೂ ಕಿತ್ತು ಕರುಣಾ ಮತ್ತೆ ವಯಸ್ಸಾಗಿರೋ ಮತ್ತೆ ವಿದ್ಯಾರ್ಥಿಗಳಿಗೆ ದೊಡ್ಡಬಳ್ಳಾಪುರಕ್ಕೆ ತೀರಾ ಅವಶ್ಯಕತೆ ಇತ್ತು, ಈಗ ಅದು ನೆರವೇರ್ತಾ ಇದೆ. ನಮ್ಗೆ ತುಂಬಾನೇ ಸಂತೋಷ ಆಗಿದೆ. ಭಾರತೀಯ ಜನತಾ ಪಾರ್ಟಿ ಈ ಸತಿ ದೊಡ್ಡಬಳ್ಳಾಪುರದಲ್ಲಿ ಬಹುತೇಕ ಆಸೆ ಅನಿಸ್ತೀವಿ. ಈಗ ಸ್ಥಳೀಯ MLA ವೆಂಕಟರಾಯನ್ ಅವರು ಕೋವಿಡ್ ಸಮಯದಲ್ಲಿ ನಿಮ್ಗೆ ತಾಯ ಏನಾದರೂ ಮಾಡಿ ಅಂದಾಗ ಇಂದಿರಾ ಕ್ಯಾಂಟೀನ್ ಇದೆ, ಇಂದಿರಾ ಕ್ಯಾಂಟೀನ್ ಹೋಗಿ ಅಲ್ಲಿ ಊಟ ಮಾಡಿ ಅಂತ ಅಂದಿರುವಂತ ವ್ಯಕ್ತಿ ವೆಂಕಟರಮಣಯ್ಯ. ನಮ್ಮ ಧೀರಜ್ ಮುನಿರಾಜ್ ಅವ್ರು ಮಾತ್ರ ಪ್ರತಿ ಮನೆ ಮನೆಗೂ ಕಿಟ್ ತರ್ತಾರೆ. ಅದ್ರ ಜೊತೆ ಕೋವಿಡ್ ಪಾಸಿಟಿವ್ ಬಂದಿರೋ ಪ್ರತಿ ಮನೆಗೂ ಕಾರ್ಯಕರ್ತರು ಹೋಗಿ ಅವ್ರ ಮನೆಗೆ ಕಿಟ್ ಕಾರ್ಯಕ್ರಮ ನಡೆದಿದೆ.
ತುಂಬಾ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಮನೆ ಮಗ ಆಗಿ ನಿಜವಾಗ್ಲೂ ಮನೆ ಮಗಾಗಿ ಬಾವುಟ ಏನೇನು ಆರ್ತಿದೆ ಬಿಜೆಪಿ ಹದಿಮೂರನೇ ತಾರೀಕು ಡಬಲ್ ಇದು ಪರಿಸ್ಥಿತಿ ರೋಡ್ ನೋಡೋಲ್ಗೆ ನೀವು ಟೌನ್ನಾಗೆ ಏನಾರು 10 ವರ್ಷದಿಂದ ಏನಾರು ಒಂದು ರೋಡ್ ಹಾಕಿದ್ರೆ ನೀವು ಟೈಮ್ ನಾವು ಕಾಲ್ ಕೆಳಕ್ಕೆ ತೂರ್ತೀವಿ ಅವ್ರು ಕಾಲ್ ಕೆಳಕ್ಕೆ. ಅದೇ ಜನ ಎಲ್ಲ ಹೇಳ್ತಾರೆ ದೊಡ್ಡಬಳ್ಳಾಪುರದ ದೀರಜ್ ಮುನಿರಾಜ್ ಮನೆ ಮಗ ಅಂತ ಆ ರೀತಿ ಸ್ಪಂದಿಸ್ತಾರೆ. ಬಹಳ ಚೆನ್ನಾಗಿ ಕೆಲಸ ಮಾಡವ್ರೆ, ಒಂದ್ ಮನೆಗೂ ಸ್ವಲ್ಪ ಐತೆ ಧೀರಜ್ ಮುನಿರಾಜ್ ಅವರೇ. ಈ ಸತಿ ಬಿಜೆಪಿ ಬಹುತ 100% ಬರುತ್ತೆ. ಮನೆ ಮನೆ ಮಗ ಅಂತ ನಾವು ಇಲ್ಲ ಪಾರ್ಟಿ ಅವ್ರು ಕೊಟ್ಟಿರೋ ಕ್ಯಾಪ್ಷನ್ ಅಲ್ಲ, ಮನೆ ಮಗ ಅನ್ನೋದು ಪ್ರತಿ ಮನೆಯಿಂದ ಪ್ರತಿ ತಾಯಿ ತಂಗಿ ತಾಯಿ ಎಲ್ಲ ಅನ್ಕೊಂಡು ಮನೆ ಮಗ ಅಂತ ಕೊಟ್ಟಿರೋ ಕ್ಯಾಪ್ಷನ್ ಅಂತ ನಾವು ಕೊಟ್ಕೊಂಡಿರೋದಲ್ಲ.